ಈಶ್ವರ ಮಾಡೋದೆಲ್ಲ ಅವಾಂತರ. ಇನ್ನು ಒಂದು ವಾರ ಶಿರಡಿ ಶಿಡ್ಲಘಟ್ಟ ಶೃಂಗೇರಿ ನೋಡ್ಕೊಂಬ, ತಗೋ 4,000 ರೂಪಾಯಿ. ಅಪ್ಪಯ್ಯ 4,000 ರೂಪಾಯಿ, ನಿಮ್ಮ ಬುದ್ಧಿ ಬರ್ತಕೋಣ. ನಿಜವಾಗ್ಲೂ ಬುದ್ಧಿ ಬರ್ತದ? ಮೆದುಳು ಅನ್ನೋ ತಲೆಯಲ್ಲಿ ಇದ್ರೆ ಬುದ್ಧಿ ಅನ್ನೋದು ಬರ್ದಬೇಕಪ್ಪ. ಹಂಗಾರೆ ನೀವು ನನ್ನ ಜೊತೆ ಬನ್ನಿ. ಲಂಗರ ಕಾಕೋಳೆ, ಪ್ಯಾಂಟು ಶರ್ಟ್ ಹಾಕಿರೋ ಪ್ಯಾಟೆ ಹುಡುಗಿರ್ ನಂಬೋದು, ಇಂಥವ್ರ ನಂಬೋದು? ಕಣ್ಣಲ್ಲೇ ತಿಂತಿದ್ಯಾ? ಬಾಯ್ಗೆ ಬಿಡುವಿಲ್ಲ. ನಂಗೆ ಬಿಸಿ ಬೆಲ್ಲದ ಪಾಕ ಬೇಕು, ಕೊಡ್ತೀಯಾ? ನೀ ಬರ್ತೀನಿ ಅಂದ್ರೆ ಹಳ್ಳಿಲಿ ಆಲೆ ಮನೆ ಕರ್ಕೊಂಡು ಹೋಯ್ತೀನಿ. ಸಿಕ್ಕು ಯಾರಿಗೆ? ನಂಗೆ ಬರ್ಲ. ಪ್ಯಾಟೆಯಲ್ಲೂ ಇಂಥ ಒಳ್ಳೆ ಹಳ್ಳಿ ಹುಡುಗಿದ್ದಾಳೆ ಅಂದ್ರೆ ನಂಗೊಂಥರ ಖುಷಿ ಆಯ್ತದೆ. ಕಳೆ ಹೋಯ್ತು ದುಡ್ಡು. ಅಪ್ಪಯ್ಯ ಈ ಪೇಟೆಗೆ ಬಂದು ಸೇರ್ಕೊಂಡ್ಮೇಲೆ ಅಲ್ಲಿ ಹುಡುಗರು ಹುಡುಗಿರು ಎಲ್ರು ಕೆಟ್ಟೋಯ್ತಾರೆ, ಈ ಪ್ರಪಂಚನೇ ಹಾಳಾಗೋಯ್ತು. ಓ ಅನ್ಯಾಯ. ಅದ್ಕೆವ್ವ ರಸ್ತೆಯಲ್ಲಿ ಹೋಯ್ತಾ ಇದ್ನ, ಒಂದು ಹೆಣ್ಣು ನೋಡ್ದೆ, ಅವಳು ಲಂಗಾರ ಅವ್ಕೆಲ್ಲ ಹಾಕೊಂಡು ಬೋ ಪಸಂದ ಆಗಿ ಇದ್ಲು, ಮಾತಾಡ್ಸುವ ಅಂತ ಹೋದೆ, ಅವಳೆ ಹತ್ರ ಬಂದ್ಬಿಟ್ಟು ಮೈ ಬಟ್ಟೆ ಎಲ್ಲ ಸವರ್ದ್ಲು. ಹತ್ತಕ್ಕೆ ಹೋದ್ಮೇಲೆ ನೋಡ್ತೀನಿ ನನ್ನ ಜೋಬ್ನಾಗಿದ್ದ 4,000 ರೂಪಾಯಿ ಹೊಡ್ಕೊಂಡವಳೆ. ಯೋಚನೆ ಮಾಡಬೇಡ, ನಾನು ಯಾರು? ತೆರೆದು ನೋಡು ಕಣ್ಣಿನ ಪೊರೆ, ಕರ್ನಾಟಕದಲ್ಲಿ ಗುಂಡಣ್ಣನೇ ದೊರೆ. ಯಾವನವನು ನನ್ನ ಹುಡುಗಿಗೆ ರೇಗಿಸ್ತಾರನ? ಬಾರ ಬಾಕೇಶ. ಹುಡುಗಿ ನಾನು ದುಡ್ಡು ಹೊಡ್ಕೊಂಡು ಹೋಗ್ಬಿಟ್ಲಮ್ಮ. ಯಾವ್ದೋ ಹುಡುಗಿ ಬಂದು ತಗೊಳ್ಳಿ ತಕ್ಷಣ ಮೈ ಮಾಡ್ಬಿಟ್ರ. ಎಷ್ಟದ್ದೆ? 20,000. ಕದ್ದಿದ್ರಲ್ಲಿ ಅರ್ಧ ನಂಗೆ, ಅರ್ಧ ನಿಂಗೆ. ಕೊಡು ದುಡ್ಡು. ಕದ್ಯೋ ನಾನು ನಿನ್ಗೆ ಯಾಕೆ ಕೊಡ್ಬೇಕು? ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ನಿನ್ನ ಕತ್ತಿಸ್ಕೆ ಸಾಯಿಸ್ಬಿಡ್ತೀನಿ. ಹಳ್ಳಿ ಅನ್ಮ ನನ್ ಕಾಪಾಡು. ಏಯ್ ನಿನ್ನಲೇ, ಇವತ್ತು ಹೋಯ್ತು ಹೋಗು, ನಾಳೆ ಸಿಕ್ಕು, ಪೊಲೀಸ್ ಹಿಡ್ಕೊಡ್ತೀನಿ. ಹನ್ಮ ನಿನ್ ಬಂದಿದ್ಕೆ ಅವ್ನು ನನ್ನನ್ನು ಬಿಟ್ಟ, ಇಲ್ಲಾಂದ್ರೆ ಸಾಯಿಸ್ಬಿಡ್ತಿದ್ದ. ನಾವಿರೋದು ಒಂದ್ 4 ದಿನ, ಇರೋ ಗಂಟೆ 4 ಜನಕ್ಕೆ ಸಹಾಯ ಮಾಡ್ಬೇಕು. ಅದ್ ಬಿಟ್ಟು ಅಲ್ಕದಿ ಇಲ್ಕದಿ ಅಲ್ಕಿತ್ಕೋ ಇಲ್ಕಿತ್ಕೋ ಅಂದ್ರೆ ದೇವ್ರು ಮೆಚ್ಚಕ್ಕಿಲ್ಲ. ಬೇಡ ಬೇಡಿ, ಹತ್ರ ಬರ್ಬೇಡಿ, ಇನ್ನೇನಾದ್ರು ಕದ್ಬಿಟ್ಟಿರಿ. ಇನ್ಮೇಲೆ ನನ್ ಕಳ್ತನ ಮಾಡಲ್ಲ, ನಾನ್ ಮಾಡ್ತಿರೋ ತಪ್ಪು ಅಂತ ನನಗ್ ಗೊತ್ತಾಯ್ತು. ನಾನ್ ನಿನ್ನ ನನ್ ಗುರು ಅಂತ ಅನ್ಕೊಳ್ತೀನಿ. ಒಟ್ನಲ್ಲಿ ಈ ಮನೇಲಿ ಒಬ್ಬೊಬ್ರೆ ದುಡ್ಡು ಕಳ್ಕೊಂತ ಇದೀರ. ಇದೇನ್ ಸರ್ ಅನ್ಯಾಯ? ಹೊರಗಡೆ ಹೋಗ್ತಾರೆ, ಕಳ್ಕೋತಾರೆ, ಬರ್ತಾರೆ. ಹೀಗೆ ಆದ್ರೆ ನಮ್ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು. ಇದಕ್ಕೆಲ್ಲ ಕಾರಣ ಬಂಗಾರಿ. ಬಂಗಾರಿಗೂ ಹನುಮನ್ಗೂ ಲಿಂಕ್ ಇದೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಮೊದ್ಲು ಹನುಮನ್ನ ಮನೆ ಬಿಟ್ಟು ಓಡಿಸ್ಬೇಕು. ಕಳ್ಳಿ ಬಂದ್ಲು. ಬಾ ಬಂಗಾರಿ, ಊಲಿ ಭವನಗ್ ಬಂದ್ ಬಿದ್ದಿದ್ಯಾ? ಬಹಳ ದಿವಸದಿಂದ ನೀನ್ ಹುಡುಕ್ತಾ ಇದ್ದೆ, ಇವಾಗ ತಗೊಂಡಂಗ್ ನಿನ್ನ ಜೈಲ್ಗೆ ಹಾಕ್ತೀನಿ. ಸಮ್ಯರ ಇವಳನ್ನ ಕರ್ಕೊಂಡ್ ಬಂದಿದ್ ನಾನು. ಇವಳು ಪಾಪ ಹಳ್ಳಿ ಹುಡುಗಿ, ಯಾವ್ದೋ ಕಳ್ಳರ ಕೈಲಿ ಸಿಗಕೊಂಡವಳೆ. ಅವರು ಇವಳ ಹತ್ರ ಕಳ್ತನ ಮಾಡಿಸ್ತಾ ಇದಾರೆ, ಇವಳು ಕದ್ದಿದ್ರಲ್ಲಿ ಅವ್ರಿಗೂ ಭಾಗ ಕೊಡ್ಬೇಕಂತೆ. ಹೌದು, ನಾನ್ ಒಂದ್ ವಾರದಿಂದ ಕದ್ದಿರೋದ್ರಲ್ಲಿ ಅವ್ರಿಗ್ ಭಾಗ ಕೊಟ್ಟಿಲ್ಲ ಅಂತ ನನ್ನ ಕೊಲ್ಲಕ್ ಬಂದಿದ್ರು. ಆಗ ಹನುಮಾನೆ ನನ್ನನ್ ಕಾಪಾಡಿದ್ರು. ಈ ವಾರದಲ್ಲಿ ಏನೇನ್ ಕದ್ದಿದ್ಯಾ? ನಮ್ಮ ಮನೇಲಿ ಒಡವೆ ಕದ್ದಿದ್ದಾಳೆ. ನನ್ನ 20,000 ರೂಪಾಯಿ ಕದ್ದಿದ್ದಾಳೆ. ಅದೆಲ್ಲ ನನ್ನ ಹತ್ರನ ಇದೆ. ಈ ಹನುಮ ಬಂದ್ಮೇಲೆ ಮನೇಲಿ ಕಳ್ತನ ಆಗ್ತಿರೋದು ಅಂತ ಅವ್ರಿಗೆ ಹೇಳ್ರಿ. ಹೌದೌದು ಇನ್ಸ್ಪೆಕ್ಟ್ರೆ, ಮೊದ್ಲು ಹನುಮನ್ ಹೇಳ್ಕೊಂಡು ವಿಚಾರ ಮಾಡಿ. ಹನುಮ ಇವಳನ್ನ ಇಂಥ ಕೆಲ್ಸಕ್ಕೆ ಉಪಯೋಗಿಸ್ಕೊಂತ ಇದ್ಯಾ? ನಾನು ಅಲ್ಲಿಂದ ಬಂದೀನಿ, ನಗೇನು ಗೊತ್ತಾಗಿಲ್ಲ. ನಾನು ಈ ಮನೇಲಿ ಇರೋದು ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡಿ, ನಾನು ಹಳ್ಳಿಗೆ ಹೊರಟೋಯ್ತೀನಿ. ಸುಮ್ ಸುಮ್ನೆ ಯಾಕೆ ಕಳ್ತೀರ? ನನ್ನ ತಲೆ ಮೇಲೆ ಕಟ್ತೀರಾ? ನಾನು ಈ ಮನೆಗೆ 10 ಪೈಸೆ ದ್ರೋಹ ಮಾಡಿಲ್ಲ. ಬೇಟೆ ಜನರ ಯೋಗ್ಯತೆನೇ ಇಷ್ಟು, ನಿಮ್ ಜೊತೆ ನಾನು ಇದ್ರಲ್ಲ, ನನ್ನ ಎಕ್ಕಡ ತಕೊಂಡು ನಾನೇ ಹುಡ್ಕೋಬೇಕು. ಲೇ ಪರ್ಮ, ಇವನು ಊರಿಂದ ಬರ್ತಾ ಇದ್ದಾಗ ಒಬ್ಬ ಕಳ್ಳನ್ನ ಹಿಡ್ಕೊಟ್ಟಕೋಣ ಅಂತ, ಅದ್ರಲ್ಲಿ ಇವನ್ ಕಳ್ತನ ಮಾಡ್ತಾನೆ ಅಂದ್ರೆ ನಾನ್ ನಂಬೋದೇ ಇಲ್ಲ. ಈ ಸಾಹೇಬಿಗೆ ಬುದ್ಧಿ ನಿಮ್ಗಿಲ್ಲ. ಏನ್ ಜನನೋ ಏನ್ ಪೇಟೆನೋ, ಆ ದೇವ್ರೆ ನಿಮ್ಮನ್ನ ಕಾಪಾಡ್ಬೇಕು. ನಿಮ್ಗೆಲ್ಲ ದೊಡ್ಡ ನಮಸ್ಕಾರ, ಬರ್ತೀನಿ. ನಾವ್ ದೊಡ್ಡ ತಪ್ಪ ಮಾಡ್ರಿ ಕಣ, ಕಡೆಗೂ ಹನುಮನ್ ಅರ್ಥನೆ ಮಾಡ್ಕೊಳ್ಳಿಲ್ಲ. ಈಗ ಅರ್ಥ ಆಯ್ತಲ್ಲ, ಮುಂದಿನ ತಿಂಗಳು ಮತ್ತೆ ಬರ್ತೀನಿ.